ನಾನು ಈಶ್ವರಪ್ಪನವರಿಗೆ ಹಿರಿಯ ನಾಯಕರವರು. ನಾವು ಜಗದೀಶ್ ಶೆಟ್ಟರು BJP ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದಾಗ ಅವರು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮಾಧ್ಯಮದ ಮುಂದೆ ಹೇಳಿದರು. ಅದನ್ನು ಪ್ರತಿಕ್ರಿಯೆಯನ್ನು ಕೂಡ ನನ್ನನ್ನು ನೀವು ಕೇಳಿದ್ರಿ. ಈಶ್ವರಪ್ಪನವರು ಪಕ್ಷ ಬಿಡಬಾರ್ದಾಗಿತ್ತು, ಪಕ್ಷ ಎಲ್ಲವನ್ನೂ ಕೊಟ್ಟಿದೆ, ಬಿಡ್ತಕ್ಕಂಥ ಸೂಕ್ತ ಅಲ್ಲ ಅಂತ ಅವರ ಅಭಿಪ್ರಾಯ ಅವತ್ತು ಹೇಳಿದರು. ಅವತ್ತು ಮಾಧ್ಯಮದವರು ನನ್ನ ಪ್ರತಿಕ್ರಿಯೆ ಕೇಳಿದಾಗ ನಾನು ಅವತ್ತು ಹೇಳಿದೆ, ಲೋಕಸಭಾ ಚುನಾವಣೆ ಘೋಷಣೆ ಆಗಲಿ, ಅದು ಘೋಷಣೆ ಆಗಿ ಅಭ್ಯರ್ಥಿಗಳ ಘೋಷಣೆ ಆದಮೇಲೆ ಯಡಿಯೂರಪ್ಪ ಇವರು ಈಶ್ವರಪ್ಪನವರು ಏನು ಹೇಳ್ತಾರೆ ಅನ್ನೋದ್ರ ಮ್ಯಾಗ ನಾವು ತೀರ್ಮಾನ ಮಾಡೋಣ ಅಂತ ಮಾತನ್ನು ಹೇಳಿದೆ. ನಾನು ಹೇಳಿದ್ದು ಇವತ್ತು ಸತ್ಯ ಆಗಿದೆ. ಯಾಕೆಂತಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಸೀನಿಯಾರಿಟಿ ಮತ್ತು ಚಾತುರ್ಯತೆ, ಸಂಘಟನೆ ಇರತಕ್ಕಂಥವರು, ಪಕ್ಷಕ್ಕೆ ಬಲ ತಂದುಕೊಡ್ತಕ್ಕಂಥ ಜನರ ಅವಶ್ಯಕತೆ ಇವತ್ತು ಅವರಿಗಿಲ್ಲ.